Hello friends, welcome back to my channel. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ವ್ಲಾಗ್. ಏನಿದು ಸಂಡೇ ಅಂದರೆ ನಾನ್ ವೆಜ್ ಮಾಡ್ತೀರಾ, ಸ್ವೀಟ್ ಏನೋ ಮಾಡ್ತಾರಂಗಿದೆ ಅಂತ ನೀವು ಅನ್ಕೊತಾ ಇದ್ದೀರಾ ಅನ್ಸುತ್ತೆ. ಎಸ್, ಇವತ್ತು ಪಾಯಸ ಮಾಡ್ತಾ ಇದ್ದೀನಿ, ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕ್ಬಿಟ್ಟು. ಏನಕ್ಕಂತ ಅಂದರೆ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದಕ್ಕೋಸ್ಕರ ಇದು ಒಂದು ಸ್ವೀಟ್ ಅಂತ ಅನ್ಕೊಬೋದು. ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. 500 ತುಂಬ ಚಿಕ್ಕ ನಂಬರ್ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಈಚ್ ನಂಬರ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಹಾಗೇ ಇರಲಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಅದರಿಂದ ನನಗೂ ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗತ್ತೆ. ಸೊ ಬನ್ನಿ ವ್ಲಾಗ್ಸ್ ಕಂಟಿನ್ಯೂ ಮಾಡೋಣ. ಏನಂತ ಅಂದರೆ ಇವತ್ತು ಪಾಯಸ ಹಿಂದೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಒಂದು ಸ್ವಲ್ಪ ಹುರ್ಕೊಂಡೆ. ಅದಾದಮೇಲೆ ಅದಕ್ಕೆ ಶಾವಿಗೆ ಹಾಕಿ ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೆ. ನಾನೊಂದು ಅರ್ಧ ಗಂಟೆ ಅಷ್ಟೊತ್ತೇ ನೆನೆಸ್ಕೋತೀನಿ. ಅದಾದಮೇಲೆ ಅದನ್ನು ತುಪ್ಪದಲ್ಲೇ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಹಾಲು ಕಾಯ್ದಿತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ. ಏನಂದರೆ ಹಾಲು ಹಾಕೊಂಡ್ಮೇಲೆ ಇಮಿಡಿಯೇಟಾಗಿ ಸಕ್ಕರೆ ಹಾಕಬಾರ್ದು, ಯಾಕಂದರೆ ಸಬ್ಬಕ್ಕಿ ಹಾಕಿರೋದ್ರಿಂದ ಸಕ್ಕರೆ ಹಾಕಿದ್ರೆ ಬೇಯಲ್ಲ, ಗಟ್ಟಿ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಕುದಿಯಕ್ಕೆ ಬಿಡಬೇಕು. ಈಗ ನೋಡಿ ಎಷ್ಟು ಹಾಲು ಕಮ್ಮಿ ಆಯಿತು ಅಂತ. ಹಾಗೆ ಚೆಕ್ ಮಾಡಿದ್ರೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಆದರೆ ಗ್ಲಾಸ್ ಥರ ಕಾಣಿಸ್ಬೇಕು ಸಬ್ಬಕ್ಕಿ, ಆವಾಗ ಬೆಂದಿದೆ ಅಂತ. ಆ ಟೈಮಲ್ಲಿ ಸಕ್ಕರೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಂಡು ನೀಟಾಗಿ ತಿರುಗಿಸಿ ಒಂದೇ ಒಂದು ಕುದಿ ಬರೋವರೆಗೂ ಇಟ್ಟರೆ ಆಯಿತು. ನಾನು ಏಲಕ್ಕಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈಗ ನೋಡಿ ಮಿಕ್ಸಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಏನಕ್ಕಂದರೆ ಕುಟ್ಟದು ಇರಲಿಲ್ಲ ಮತ್ತು ಇದೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ, ಅದಕ್ಕೆ ಈ ಥರ ಮಾಡ್ಕೊತೀನಿ. ಏಲಕ್ಕಿ ಪುಡಿ ಇತ್ತು ಅಂದರೆ ಹಾಗೆ ಹಾಕೋಬೋದು. ಏಲಕ್ಕಿ ಪುಡಿ ಹಾಕ್ಕೊಂಡು ನೀಟಾಗಿ ಒಂದೇ ಒಂದು ಕುದಿ ಬಂದರೆ ಅಷ್ಟೇ, ಪಾಯಸ ರೆಡಿ ಆಯಿತು. ಇದು ನನ್ನ ಆದ್ಯನಿಗೆ ತುಂಬ ಇಷ್ಟ, ನಮ್ಮ ಮನೇಲಿ ಮಕ್ಳಿಗೆ ತುಂಬಾ ಇಷ್ಟ, ಇಬ್ಬರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದ್ರ ಜೊತೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಬೋಂಡಾ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ರೊಟ್ಟಿ ಕಲಿಸ್ದೆ, ಬಟ್ ರೊಟ್ಟಿ ಯಾರೂ ತಿನ್ನಲೇ ಇಲ್ಲ, ಯಾಕಂದರೆ ಎಲ್ಲರೂ ಲೈಟಾಗಿರಲಿ ಅಂತ ಕೆಲವಾಗ ಅದು ಇದು ತಿಂದರು, ಸ್ವಲ್ಪ ಸ್ವಲ್ಪ ತಿಂತಿದ್ರು ಸಂಡೇ ಆಗಿರೋದ್ರಿಂದ. ಸೊ ಏನಂದರೆ ಇದನ್ನು ಓಕೆ ಇದನ್ನು ಸ್ಪೆಷಲಾಗಿ ಏನೋ ಮಾಡೋಣ ಸಂಡೇ, ಮತ್ತು ಅದೇ ಹೇಳ್ದಂಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಮಾಡಿದ್ದು ಬೋಂಡಾ ಮಾಡ್ತಾ ಇದ್ದೀನಿ. ನಾನೇನು ಹಾಕ್ತಾ ಇದ್ದೀನಿ ಅಂದರೆ ಕಡಲೆ ಹಿಟ್ಟು ಹಾಕ್ತೆ. ಸೊ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೆ, ಮತ್ತು ಸ್ವಲ್ಪ ಸೋಡಾ, ಮತ್ತು ಒಂಚೂರು ಉಪ್ಪು, ಅಚ್ಚಕಾರದ ಪುಡಿ ಹಾಕ್ತೆ. ಏನಕ್ಕಂದರೆ ಹಸಿಮೆಣಸಿನಕಾಯಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಅದರಿಂದ ಒಂದು ಸಾರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಅಜ್ವೈನ್ ಕೂಡ ಹಾಕ್ಬೋದು ಬೋಂಡಾಗೆ, ಬಟ್ ಸಬ್ಬಕ್ಕಿ ಸೊಪ್ಪು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಎರಡು ಫ್ಲೇವರ್ ಒಂದಲ್ಲ ಅದಕ್ಕೋಸ್ಕರ. ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕಬಾರ್ದು, ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ತುಂಬ ಗಟ್ಟಿಯಲ್ಲ, ತುಂಬ ತೆಳ್ಳುಗಲ್ಲ, ನೋಡಿಕೊಂಡು ಮೀಡಿಯಂ ಕನ್ಸಿಸ್ಟೆನ್ಸಿಗೆ ಕಲಸಿಟ್ಕೊಂಡು ಬಿಸಿ ಬಿಸಿ ಎಣ್ಣೆಗೆ ಹಾಕಿದ್ರೆ ಗರಿ ಗರಿ ಆಗಿರೋ ಬೋಂಡಾ ರೆಡಿ ಆಗುತ್ತೆ. ಏನಂತ ಅಂದರೆ ಈ ಥರ ಕಲಸ್ಕೊಂಡ್ಮೇಲೆ ಎಣ್ಣೆ ಕಾಯ್ದಿದ್ರೆ ಎಣ್ಣೆ ಕೂಡ ಹಾಕ್ಕೋಬೋದು, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇನ್ನೂ ಎಣ್ಣೆ ಕಾಯಕ್ಕಿಟ್ಟಿರಲಿಲ್ಲ, ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ರು, ಅದಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು, ಅವ್ರು ಬಂದಿದ ತಕ್ಷಣ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು. ಸೊ ಬಂದಮೇಲೆ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಇಟ್ಟಿದ್ದೆ. ಹಾಗೆ ಅಷ್ಟರಲ್ಲಿ ಮತ್ತೆ ನಾನು ರೊಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ರೊಟ್ಟಿಗೆ ಇವತ್ತು ಸಿಂಪಲ್ ಹಾಕಿದ್ದೀನಿ. ಏನಂದರೆ ಅಕ್ಕಿ ಹಸಿಟ್ಟು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂಚೂರು ಶುಂಠಿ ಮತ್ತು ಜೀರಿಗೆ, ಸಬ್ಬಕ್ಕಿ ಸೊಪ್ಪು. ನೀವು ನೋಡಿದ್ರೆ ಅನಿಸುತ್ತೆ ಸಬ್ಬಕ್ಕಿ ಸೊಪ್ಪು ನಾನು ಈ ಥರ 3-4 ಸರಿ ಒಂದು ಕಟ್ಟಲ್ಲಿ 3-4 ಥರ ಈ ಥರ ಮಾಡಿ ಯೂಸ್ ಮಾಡ್ಕೋತೀನಿ. ಇಲ್ಲಿ ತುಂಬಾ ಕಾಸ್ಟ್ಲಿ ಅದರಿಂದ. ಮತ್ತು ಮಧ್ಯಾಹ್ನಕ್ಕೆ ಲಂಚ್ಗೆ ಅದೇ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ, ಬೇರೆ ಏನೂ ಹಾಕಕ್ಕೆ ಹೋಗಿಲ್ಲ, ಸಿಂಪಲಾಗಿ ಮಾಡಿದ್ದು. ನೋಡಿ ರೆಡಿ ಆಯಿತು. ಅವರು ಬಂದರು, ಬಂದಿದ ತಕ್ಷಣ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಬಿಸಿ ಬಿಸಿ ಬೋಂಡಾ ಹಾಕ್ಕೊಡ್ತಾ ಇದ್ದೀನಿ. ಬೋಂಡಾ ಮತ್ತು ಪಾಯಸ ಎರಡು ತಿಂದರು. ತಿಂದಿದ್ದಾದಮೇಲೆ ಮಧ್ಯಾಹ್ನದಂಗೆ ಅಕ್ಕಿ ರೊಟ್ಟಿ ಹಾಕ್ಕೊಟ್ಟೆ. ಅಕ್ಕಿ ರೊಟ್ಟಿ ಎಲ್ಲರೂ ತಿಂದ್ವಿ. ತಿಂದಾದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಹೇಳ್ತಾ ಇದ್ದು ನನ್ನ ಮೋಸ್ಟ್ ಫೇವ್ರೆಟ್ ಪಾಯಸ ಅಮ್ಮ ಇದು, ತುಂಬ ಥ್ಯಾಂಕ್ಸ್ ಮಾಡಿಕೊಟ್ಟಿದ್ದಕ್ಕೆ ಅಂತ. ಹೊರಗಡೆಯಿಂದ ಬಂದಿದ ತಕ್ಷಣ ಇಬ್ಬರು ಖುಷಿ ಆಗಿಬಿಟ್ರು. ಆಯಿತು ಅಂದ್ಬಿಟ್ಟು ಹೆಂಗೋ ನಾನ್ ವೆಜ್ ಏನು ಮಾಡಿರಲಿಲ್ಲ, ಯಾಕಂದರೆ ಫ್ರೈಡೇ ನಾವು ಬಿರಿಯಾನಿ ತರಿಸ್ಕೊಂಡಿದ್ವಿ. ಅದರಿಂದ ಮಧ್ಯಾಹ್ನ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತಟ್ಟಿ ಕೊಟ್ಟೆ. ನನ್ನ ಬಂಗಾರ ಅವಳು ತಿಂದ್ಕೊಂಡು ತಂಗಿಗೂ ಕೂಡ ತಿನ್ನಿಸ್ತಾ ಇದ್ಲು, ಏನಕ್ಕಂದರೆ ನಾನು ಬರೋಷ್ಟ್ರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ, ಯಾಕಂದರೆ ಎಲ್ರಿಗೂ ತಟ್ಟಬೇಕಲ್ವ ಅದಕ್ಕೋಸ್ಕರ. ಅವಳ ಮಾಡಿದ್ರೆ ನೀನು ಆ ಕಡೆ ಹೋಗ್ತೀನಿ ಜಾಸ್ತಿ ತಿನ್ನು ಅದ್ಯಾ.
ಚೆನ್ನಾಗಿದೆಯಪ್ಪ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮ್ಮ ಆದ್ಯನ್ ಕೇಳೋಣ, ಅವಳು ಚೆನ್ನಾಗಿ ಹೇಳ್ತಾಳೆ ನೋಡಿ. ಬಾಂಬ್ಸ್ ಆಮೇಲೆ ಅವಳು ಗೊತ್ತಿಲ್ವಂತೆ, ಅವಳು ಅನ್ಕೊಂಡಿರೋದು ವಾಲ್ಮಾರ್ಟ್ ಬ್ರಾಮ್ಸ್ ಮಾತ್ರ ಹೋಗ್ತೀವಿ ಅಂತ. ಬಟ್ ನಮ್ಮ ಅಕ್ಕ ಹೇಳ್ತಾ ಇದಾರೆ ಅದರಿಂದ ಮೋಸ್ಟ್ಲಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾಳೆ ಮೇಡಮ್. ಅಲ್ವಪ್ಪ ಹಬ್ಬ ಮತ್ತೆ ಆಮೇಲೆ ಸಿಗ್ತೀನಿ ಅಂತ ಹೇಳಲ್ವಾ. ಇವತ್ತು ಬೇರೆ ವಾಲ್ಮಾರ್ಟ್ಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಬ್ರಾಮ್ಸ್ ಹತ್ರ ಇರೋ ವಾಲ್ಮಾರ್ಟ್ಗೆ ಹೋಗ್ತಾ ಇದ್ದೀವಿ, ಟ್ರೈ ಮಾಡೋಣ ಅಂತ ಹೊಸದಾಗಿ ಬೇರೆ ಕಡೆ. ಏನಾದ್ರೂ ಏನ್ ಟ್ರೈ ಮಾಡ್ತೀವಿ. ಮಲ್ಕೊಳ ಬೆಡ್ಡ ಅದ್ಯಾ ಮಲ್ಕೊಳ ಬೆಡ್ಡ ಬ್ರೆಡ್ ಬೆಡ್ ಅಲ್ಲ ಬ್ರೆಡ್. ನಮ್ಮ ಅದ್ಯ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಒಂದೊಂದು ವರ್ಡ್ ಇನ್ನೂ ಅವಳು ಸ್ವಲ್ಪ ಈ ಥರ ಮಾತಾಡ್ತಾಳೆ, ಬ್ರೆಡ್ಗೆ ಬೆಡ್ ಅಂತಾಳೆ, ಈ ಥರ ಎಷ್ಟೊಂದು ವರ್ಡ್ಸ್ ಇರುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ಯಾವಾಗಲೂ ನಾರ್ಮಲಾಗಿ ಅದೇ ವಾಲ್ಮಾರ್ಟ್ಗೆ ಹೋಗ್ತೀವಲ್ಲ, ಈ ಸರಿ ಬೇರೆ ಕಡೆ ಹೋಗೋಣ ಅಂತ ಹಾಗೆ ಬಂದ್ವಿ. ಏನಕ್ಕಂದರೆ ಬ್ರಾಮ್ಸ್ಗೆ ಹೋಗ್ಬಿಟ್ಟು ಹಾಲು ತೊಗೊಂಡ್ವಿ, ಒಂದು ಪರ್ಪಲ್ ಕ್ಯಾನ್ ಒಂದು ಬ್ಲೂ ಕ್ಯಾನ್ ಎರಡು ತೊಗೊಂಡು ಅಲ್ಲೇ ಬ್ರೆಡ್ ಕೂಡ ತೊಗೊಂಡು ಹಾಗೆ ಈ ಕಡೆ ಅಲ್ಲಿಂದ ಹತ್ರ ಆಗ ವಾಲ್ಮಾರ್ಟಿಗೆ ಬಂದ್ವಿ. ಏನು ಇಲ್ಲಿ ಏನು ತೊಗೊಂಡ್ವಿ ಅಂತ ಹಾಗೆ ಹೇಳ್ತೀನಿ ನೋಡಿ. ಅದು ನಾವು ನಮ್ಮನೆ ಹತ್ರ ಇರೋ ವಾಲ್ಮಾರ್ಟ್ ತುಂಬ ಹೈಟ್ ಇದೆ, ಇದು ಸ್ವಲ್ಪ ಹೈಟ್ ಕಮ್ಮಿ, ಬಟ್ ಒಳಗಂತೂ ತುಂಬಾ ದೊಡ್ಡದು, ತುಂಬಾ ಇತ್ತು ಐಟಮ್ಸ್ ಎಲ್ಲ. ಮತ್ತು ಅಲ್ಲಿ ಗಿಡಗಳಿತ್ತು ಸಖತ್ತು, ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಲಿಲ್ಲ, ನೋಡಿದ್ರೆ ತೊಗೊಂಡ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಚಾಕು ಇಲ್ಲಿ ತುಂಬಾ ಫೇಮಸ್, ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಒಂಥರ ಸೆಟ್ ಇರೋಂಥ ಚಾಕುಗಳು ಬರುತ್ತೆ. ಆಮೇಲೆ ಇಲ್ಲಿ ನೋಡಿ ಟಂಬ್ಲರ್ಸ್ ಎಷ್ಟು ಚೆನ್ನಾಗಿದೆ. ಮತ್ತು ಇದು ನನಗೆ ತುಂಬಾ ಇಷ್ಟ ಆಯಿತು. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಈಗ ಒಂದು ದಿನಕ್ಕೆ 4-5 ಲೀಟ್ರ್ ನೀರು ಕುಡಿಬೇಕು, ಅಟ್ಲೀಸ್ಟ್ ಮಿನಿಮಮ್ 3-4 ಲೀಟರ್ ಕುಡಿಬೇಕು ಅಂತೀವಿ, ನಮಗೆ ಗೊತ್ತಾಗಲ್ಲ ಎಷ್ಟು ಕುಡಿತೀವಿ ಅಂತ. ಈ ಥರ ತಂದು ಇಟ್ಕೊಂಬಿಟ್ರೆ ನೀಟಾಗಿ ಫಿಲ್ ಮಾಡಿ ಇವತ್ತು ರಾತ್ರಿ ಅಷ್ಟರಲ್ಲಿ ಇದು ಮುಗಿಸ್ಬೇಕು, ಸೊ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದ್ದೀವಿ ಅಂತ. ಅದಕ್ಕೆ ಯೂಸ್ ಆಗುತ್ತಲ್ವ ಅಂತೆಲ್ಲ ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಬಂಗಾರು ನೋಡಿ, ಅಮ್ಮ ಮಾಮ್ ಅಂತ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಳು ಟೆಡ್ಡಿಗೆಲ್ಲ ನೋಡಿ. ಮತ್ತು ಪ್ಯಾನು ಪ್ರತಿಯೊಂದು ಸಿಗುತ್ತೆ ಇಲ್ಲಿ, ಇಂಥ ಐಟಮ್ ಸಿಗಲ್ಲ ಅನ್ನೋದು ಏನೂ ಇಲ್ಲ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ. ಆಮೇಲೆ ಇದು ಗ್ಲಾಸ್ ಜಾರ್ಗಳು ನೋಡಿ, ಮತ್ತು ಸ್ಟೋರೇಜ್ ಬಾಟಲ್ಸು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಾನು ತೊಗೋತೀನೋ ಬಿಡ್ತೀನೋ ಬಟ್ ನಾನು ಅವಾಗವಾಗ ಬಂದು ನೋಡ್ತಾ ಇರ್ತೀನಿ. ಏನಕ್ಕಂದರೆ ಈ ಥರದ್ದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಏನಂದರೆ ಒಂದು ಕಡೆ ನಾವು ಸೆಟಲ್ ಆಗೋ ಥರ ಇದ್ದರೆ ಎಲ್ಲ ತೊಗೊಂಡು ನೀಟಾಗಿ ಆರ್ಗನೈಸ್ ಮಾಡ್ಬೋದು, ಇನ್ನು ಹೇಗೆ ಏನು ಅಂತ ಗೊತ್ತಿಲ್ಲಲ್ಲ, ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅನ್ನೆಸೆಸರಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತೀವಿ ತೊಗೊಳೋದಾ ಬೇಡವಾ ಅಂತ ಅಷ್ಟೇ. ಇವಾಗ ತುಂಬ ದಿನ ಆದಮೇಲೆ ಇವಾಗ ಬುದ್ಧಿ ಬಂದಿದೆ ನಮಗೆ ಅದೆಲ್ಲ ಯೋಚನೆ ಮಾಡೋಷ್ಟು, ಯಾಕಂದರೆ ಮೊದಲೆಲ್ಲ ಸುಮ್ಮನೆ ತೊಗೊಳೋದು ಇಷ್ಟ ಬಂದಿದ್ದೆಲ್ಲ ತೊಗೊಳೋದು ಆ ಥರ ಮಾಡ್ತಾಯಿದ್ವಿ. ಆಮೇಲೆ ಹಾಗೆ ನೋಡಿ, ಇವಳು ನನ್ನ ಮಗಳು ಅಲ್ಲಿ ಸ್ಯಾಂಡಲ್ಲಿ ಆಟ ಆಡೋಕೆ ಹೋಗ್ತಾಳಲ್ವ ಪಾರ್ಕ್ ಹತ್ರ, ಅದಕ್ಕೋಸ್ಕರ ಯಾವಾಗಲೂ ಕೇಳ್ತಿರ್ತಿದ್ಲು ತೊಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ ಈಗಲೇ ಬೇಡ ಅಂತ. ಇದು ನೀವು ನೋಡಿದ್ರೆ ಅನಿಸುತ್ತೆ ಇದೇನಂದರೆ ಫಿಶಿಂಗ್, ಇಲ್ಲಿ ತುಂಬ ಅಂದರೆ ತುಂಬಾ ಇರುತ್ತೆ ಫಿಶಿಂಗಿಗೆ ಬೇಕಾಗಿರೋದೆಲ್ಲ, ನೋಡಿದ್ರೆ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ನೋಡಿದ್ರೆ ಡಬ್ಬಲ್ಸ್ ಎಲ್ಲ ಇತ್ತು, ಅದು ನೋಡ್ತಾ ಇದ್ವಿ. ಮಕ್ಳಿಗೂ ಕೂಡ ಇದೆ, ತುಂಬ ಚಿಕ್ಕದು, ಏನಂದರೆ ಮಿನಿಮಮ್ 500 grams 1 kilo ಈ ಥರದ್ರಿಂದನೂ ಮಾಮೂಲಿ ಇದೆ, ಚಿಕ್ಕ ಚಿಕ್ಕದ್ರಿಂದ 30-40 kilo ಇದೆ. ನಾನು ಇದೆಲ್ಲ ನೋಡ್ತಾ ಇದ್ದರೆ ನಾನು ಇಂಡ್ಯಾದಲ್ಲಿದ್ದಾಗ ಕಲ್ಟ್ಗೆ ಹೋಗ್ತಾ ಇದ್ದೆ ಲಾಸ್ಟಲ್ಲಿ ಬರೋ ಟೈಮಲ್ಲಿ, ಅದು ಇಲ್ಲಿ ಬಂದಾಗೆಲ್ಲ ನೋಡಿ ಮಿಸ್ ಮಾಡ್ಕೋತಾ ಇರ್ತೀನಿ. ಇಲ್ಲಿ ಬಂದರೆ ಯಾವ ವರ್ಕೌಟು ಇಲ್ಲ, ಏನೂ ಇಲ್ಲ, ಆರಾಮಾಗಿ ತಿನ್ನೋದು ಮಲ್ಕೊಳ್ಳೋದು ಅದೇ ಆಗಿಬಿಟ್ಟಿದೆ. ಸೊ ಇದಾದಮೇಲೆ ನನ್ನ ಮಕ್ಕಳು ಹೆಂಗಮ್ಮ ತೆಗೆದ್ರಿ 30 kgs ಅಂತೆಲ್ಲ ಹೇಳ್ತಾಯಿದ್ಲು. ಅವಳು ಟ್ರೈ ಮಾಡಿದ್ಲು, ಮೂವ್ ಮಾಡೋಕ್ಕೂ ಆಗಲಿಲ್ಲ.
ಆಯಿತು ಅಂದ್ಕೊಂಡು ಸೈಕಲ್ಲು ಆದ್ಯ ಹಿಂಗೆ ಸೈಕಲ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿ ನೋಡ್ತಾ ಇದ್ವಿ. ಯಾಕಂದರೆ ಅವಳು ಚೆನ್ನಾಗಿರುತ್ತಲ್ವ, ನೆಕ್ಸ್ಟ್ ಏನಾದ್ರು ಗ್ರೌಂಡ್ ಫ್ಲೋರ್ಗೆ ಹೋದ್ವಿ ಅಂತ ಅಂದ್ರೂ ಹೊರಗಡೆ ಆರಾಮಾಗಿ ಓಡಾಡ್ಬೋದು, ಏನೋ ಒಂದು ಆ್ಯಕ್ಟಿವಿಟಿ ಇರುತ್ತೆ. ದಿನ ಪಾರ್ಕ್ ಅಂತ ಅಂದರೆ ಅವ್ರಿಗೂ ಬೋರ್ ಆಗುತ್ತೆ, ಒಂದಿನ ಸೈಕಲ್ ಈ ಥರ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ಇಲ್ಲೊಂದು ಟಾಯ್ ತೊಗೊಂಡಿದ್ದೀವಿ ನಾವು, ಟ್ರಾಲಿಲಿ ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆಯಾ ಇದು? ಓಡಾಡೋ ಟಾಯ್, ತುಂಬ ಮಾತಾಡೋ ಟಾಯ್ ಇದು. ಹೇಗಿದೆ ನೋಡಿ? ಹೌದು, ನಮ್ಮ ಆದ್ಯ ನನ್ನ ಕಾಲು ನೋವು ಅಂತ ಹೇಳೋದು. ಅವಳು ಏನಕ್ಕೆ ಈ ಥರ ಕುತ್ಕೊತಾಳೆ ಅಂದರೆ, ಟ್ರಾಲಿಲಿ ಬಂದು ಕರ್ಕೊಂಡೋಗು ಇಲ್ಲಿ ಟಾಯ್ಸ್ ಹತ್ರ ಅಂತ ಹೇಳ್ತಾಳೆ. ನಾನು ನಡ್ಕೊಂಡು ಹೋಗಬೇಕಾದ್ರೆ ಮುಟ್ಟಕ್ಕೆ ಬಿಡಲ್ಲ, ಎತ್ತಾಕ್ ಬಿಡ್ತೀಯಾ ಹೊಡೆದೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಟ್ರಾಲಿಲಿ ಕೂತ್ಕೊಳ್ಳೋದ್ರಿಂದ ಅವಳು ಲೈಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅವಳು ಅಲ್ಲೇ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಯಾಕಂದರೆ ಕಂಟ್ರೋಲ್ ನನ್ನ ಕೈಯಲ್ಲಿರುತ್ತೆ. ನಾನು ಮೂವ್ ಮಾಡ್ಕೊಂಡು ಹೋಗ್ತೀನಿ, ನಿಂಗೆ ಏನು ಬೇಕು ನೋಡು ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಬರ್ತಾಯಿರ್ತಾಳೆ. ತುಂಬ ಹಠ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ ನನ್ನ ಮಕ್ಕಳು, ನಂಗೆ ಇದೇ ಬೇಕು ಅದೇ ಬೇಕು ಅಂತ. ಅದೊಂದು ತುಂಬಾ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಇಷ್ಟ ಆಯಿತು ಅಂದರೆ ಕೇಳ್ತಾರೆ, ಕೇಳಿದಾಗ ಇಲ್ಲಪ್ಪ ಇವಾಗ ಬೇಡ, ಮುದೇ ಯಾವಾಗಾದ್ರು ತೊಗೊಳ್ಳೋಣ ಅಂತ ಅಂದರೆ ಓಕೆ ಅಮ್ಮ ಅಂತ ಹೇಳ್ಬಿಡ್ತಾರೆ. ಇಲ್ಲ ನಂಗೆ ಬೇಕು ಪ್ಲೀಸ್ ಅಂತೆಲ್ಲ ಯಾವತ್ತೂ ಕೇಳಲ್ಲ. ಅದೊಂದು ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ, ನನ್ನ ಇಬ್ಬರು ಮಕ್ಕಳಲ್ಲೂ ಕೂಡ ಹಾಗೆ. ಸೊ ಇದು ಬಂದು ನನ್ನ ಫೇವ್ರೆಟ್ ಪ್ಲೇಸ್, ನಾನು ಯಾವಾಗಲೂ ಬಂದಾಗ ತೋರಿಸ್ತಾ ಇರ್ತೀನಿ. ನನಗೆ ಹೆಣ್ಮಕ್ಳು ಬಟ್ಟೆಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲ ನೋಡಿದ್ರೆ ಅನ್ಕೋತಾ ಇದೆ, ನಮ್ಮ ಆದ್ಯ ಮತ್ತು ಬಂಗಾರ ಇಬ್ಬರಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇರಬೇಕಾದ್ರೆ ನಾನು ಇಲ್ಲಿ ಬಂದಿದ್ದಿದ್ರೆ ಈ ಥರದ್ದೆಲ್ಲ ಹಾಕ್ಬೋದಾಗಿತ್ತು ಅಂತ ಅನಿಸುತ್ತೆ. ನೋಡಿ ಯಾವಾಗಲೂ ಹೇಳ್ತಿರ್ತೀನಿ, ನಾನು ಎರಡು ಹೆಣ್ಮಕ್ಳಾಗಿದ್ರು ನಂಗೆ ಅದೇನೋ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಆ ಥರ ತುಂಬ ಕ್ಯೂಟಾಗಿರುತ್ತೆ, ಗಂಡ್ಮಕ್ಳು ಬಟ್ಟೆನೂ ಇರುತ್ತೆ ಬಟ್ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಆ ವೈಟ್ ಕಲರ್ ತುಂಬ ಇಷ್ಟ ಆಯಿತು, ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದ್ಸರಿ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹಾಗೆ ತೋರಿಸ್ತಾ ಇದ್ದೀನಿ. ಮತ್ತು ಟಿಶ್ಯೂ ರೋಲ್ಸು ಮತ್ತು ಪೇಪರ್ ಟವಲ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಜಾಸ್ತಿ ಇಟ್ಟಿರ್ತಾರೆ ಬಂಡಲ್ ಬಂಡಲ್. ಒಂದ್ಸರಿಗೆ ಒಂದಷ್ಟು ರೋಲ್ಸ್ ತೊಗೊಂಬರ್ತೀವಿ ನಾವು ಕೂಡ. ನಾನು ಅವ್ರನ್ನ ಅವರಪ್ಪ ಮತ್ತು ಬಂಗಾರ ದೊಡ್ಡ ಮಗಳಲ್ಲಿದ್ದರು, ನಾನು ಪೊಟ್ಟೆ ಎಲ್ಲ ತೊಗೊಂಬರೋಣ ಅಂತ ಬಂದೆ. ಹಾಗೆ ವೀಡಿಯೋ ಮಾಡ್ಕೊಂಡು ಮುಂದೆ ಮುಂದೆ ಬಂದುಬಿಟ್ಟೆ, ನೋಡ್ತಾ ಇರ್ಬೋದು. ಜ್ಯೂಸ್ಗೆ, ಕ್ರೀಮ್ಗೆ, ಮಿಲ್ಕ್ಗೆ, ಮತ್ತು ಎಗ್ಗ್ಗೆ, ಡೈರಿ ಪ್ರಾಡಕ್ಟ್ಸ್, ಚೀಸ್, ಬಟರ್, ಅದಕ್ಕೆ ಸೆಪ್ರೇಟ್ ಸೆಪ್ರೇಟ್ ಸೆಕ್ಷನ್ಗಳಿರುತ್ತೆ ಇಲ್ಲಿ. ಹಾಗೆ ತೋರಿಸ್ತೀನಿ. ಅಷ್ಟರ ವಾಪಸ್ ಬಂದೆ ನಾನು, ಇನ್ನೂ ಬಂದಿಲ್ಲ ಅಂದ್ಕೊಂಡು. ನೋಡಿ ಬಾಧ್ಯ ಹಂಗೆ ಸೈಕಲ್ ತೊಗೊಳ್ಳೋಣ ಅಂತ ಟ್ರೈ ಮಾಡಿದ್ವಿ, ಬಟ್ ಅವಳು ಯಾಕೋ ಅದು ಸೆಟ್ ಆಗಲಿಲ್ಲ. ಸರಿ ಮುಂದೆ ಇನ್ನೊಂದ್ಸರಿ ನೋಡೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ. ಅದಾದಮೇಲೆ ಇದು ಏನಪ್ಪ ಬಾಲ್, ಬ್ಯಾಸ್ಕೆಟ್ ಬಾಲ್ ಬೇಕು ಅಂತ ಕೇಳ್ತಾ ಇದ್ಲು ಬಂಗಾರು. ಅದು ಕೂಡ ಹುಡುಕಿ ನೋಡಿದ್ವಿ, ಇನ್ನೊಂದು ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿ ಪ್ರೈಸ್ ಕಂಪೇರ್ ಮಾಡಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಕೂಡ ನಾವು ತೊಗೊಳಕ್ಕೆ ಹೋಗಿಲ್ಲ. ಬಟ್ ಫೈನಲಾಗಿ ನಮ್ಮ ಬಂಗಾರಿಗೆ ಸ್ಕೇಟ್ ಶೂಸ್ ತೊಗೊಂಡ್ರು ನನ್ನ ಹಸ್ಬೆಂಡ್. ಅದು ಪ್ಲ್ಯಾನೇ ಇರಲಿಲ್ಲ ಬಟ್ ತೊಗೊಂಡ್ರು. ಬನ್ನಿ ಫಸ್ಟ್ ಇದ್ರ ಬಗ್ಗೆ ಹೇಳಿಬಿಡ್ತೀನಿ, ನೋಡ್ತಾ ಇರ್ಬೋದು. ಸೆಪ್ರೇಟ್ ಸೆಪ್ರೇಟಾಗಿ ಇರುತ್ತೆ ವಾಲ್ಮಾರ್ಟಲ್ಲಿ ಯಾವಾಗಲೂ. ನಾನು ಮತ್ತೆ ಲಾಸ್ಟ್ ವೀಡಿಯೋದಲ್ಲಿ ಒಂದ್ಸರಿ ಹೇಳಿದ್ದೆ, ಇಲ್ಲೆಲ್ಲ ಬೀಫ್ ಮತ್ತು ಪೋರ್ಕ್ ಎಲ್ಲ ಜಾಸ್ತಿ ಅಂತ. ನೋಡಿ ಇಲ್ಲಿರೋರಂತೂ ಯಾವಾಗಲೂ ಇಲ್ಲೇ ಇರ್ತಾರೆ, ಬರೀ ಬೀಫ್ ಪೋರ್ಕೆ ಜಾಸ್ತಿ ತೊಗೊಳ್ಳೋದು, ಚಿಕನ್ ಏನು ಜಾಸ್ತಿ ತೊಗೊಳ್ಳೋದಿಲ್ಲ. ಪೂರ್ತಿ ಟಯರ್ಡ್ ಆಗಿಬಿಟ್ಟಿದೆ ಇವತ್ತಂತೂ. ಮಾದ್ಯ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿ ಆಟ ಆಡ್ತಿದ್ದಾಳೆ. ಏನಕ್ಕಂದ್ರೆ ಅವ್ರಿಬ್ರಿಗೂ ಖುಷಿ, ಅವ್ರು ಇಷ್ಟಪಟ್ಟಿದ್ದು ಸಿಕ್ತು ಅಂತ. ಏನು ಅಂತ ಕೇಳೋಣ ಬನ್ನಿ. ಓಕೆ, ನಾನು ಹೇಳ್ತೀನಿ ಫಸ್ಟ್. ನಂದು ಬಂದ್ಬಿಟ್ಟು ಸ್ಕೇಟ್ ಶೂಸ್, ಆಮೇಲೆ ಪ್ರೊಟೆಕ್ಟಿವ್ ಗೇರ್ಸ್. ಆಮೇಲೆ ನಂದು ಹೇಳ್ತೀನಿ, ಹೌದು ಸ್ಕೇಟ್ ಶೂಸ್, ಪ್ರೊಟೆಕ್ಟಿವ್ ಗೇರ್ಸ್. ನಿನಗೆ ನನಗೆ ಬಂದ್ಬಿಟ್ಟು ಅಪ್ಪಾಡು, ಅದು ಬಂದ್ಬಿಟ್ಟು ಇಲ್ಲೊಡ್ತ Turn slight left onto Texas 183, east 1.6 miles. Belt line road north on the right. ಸ್ಕೇಟ್ ಸ್ಕೂಟಿ ಇರು ಹೇಳ್ತೀನಿ. ಓಕೆ, ಅದು ಇಂಡಿಯಾದಲ್ಲಿ ಇದೆ ಅವಳ ಸ್ಕೇಟ್ ಸ್ಕೂಟಿ. ಹೇಳಿ ಹೇಳು. ಇಂಡಿಯಾಯಿಂದ ಬುಕ್ ಮಾಡಿ ತರ್ಸ್ಕೊಬೇಕು, ಇಲ್ಲ ಅಂತಂದ್ರೆ ಇಲ್ಲ ಆದ್ರೆ ನೋಡಿ ತಗೊಂಬೇಕು ಅದನ್ನ. ಎಂತ ಏನು ತೋರ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಿಮಗೂ ಬೋರ್ ಆಗ್ತಿರತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ಬಿಡ್ತೀನಿ. ನೋಡಿ ಇದು ಸ್ಕೇಟ್ ಶೂಸ್ ತೊಗೊಂಡ್ವಿ, ನೋಡ್ತಾ ಇದ್ದೀರಾ ಅನ್ಸುತ್ತೆ. ಅವಳು ಅಲ್ಲಿ ಕಾರ್ಪೆಟ್ ಮೇಲೆ ಗ್ರಿಪ್ ಇರ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಓಡಿಸು ಅಂತ ಹೇಳ್ತಾ ಇದ್ದೆ. ಸೊ ಸ್ಕೇಟ್ ಶೂಸು ಮತ್ತು ಪ್ರೊಟೆಕ್ಟಿವ್ ಗೇರ್ಸ್ ತೊಗೊಂಡೆ, ಮತ್ತು ಕೈಗೆ ಮತ್ತು ಮಂಡಿಗೆಲ್ಲ ಬಿದ್ದರೆ ನೋವಾಗಬಾರ್ದು ಅಂತ ಒಂದು ಹೆಲ್ಮೆಟ್ ತೊಗೊಂಡ್ವಿ. ಆದ್ಯನ್ಗೆ ಒಂದು ದೊಡ್ಡದು ಬಾಲ್ ತೊಗೊಂಡ್ವಿ, ಅವರಿಬ್ಬರಿಗೂ ಟಾಯ್ಸ್ ಅಂತ ಅಷ್ಟೇ. ಅದಾದಮೇಲೆ ಮನೆಗೆ ಫ್ರೂಟ್ಸ್ ಬೇಕಾಗಿತ್ತು, ಪಪ್ಪಾಯ, ಬನಾನಾ, ಮತ್ತು ಆರೆಂಜ್, ಆಮೇಲೆ ಇದು ಒಂದು ತುಳಸಿದು ಪಾಟ್ ತೊಗೊಂಡೆ ಚಿಕ್ಕದು. ಒಸರಿ ತೊಗೊಂಡಿದ್ದೆ, ಗಾಳಿಗೆ ಕೆಳಗಡೆ ಬಿದ್ದೋಗಿತ್ತು, ಹಾಳಾಗಿತ್ತು, ಅದಕ್ಕೋಸ್ಕರ ತೊಗೊಂಡೆ ತುಳಸಿ ಒಂದು.
ಸೊ ಅದಾದಮೇಲೆ ಮೊಟ್ಟೆ ತೊಗೊಂಡ್ವಿ, ಮೊಟ್ಟೆ ಬೇಕಾಗಿತ್ತು. ಆಲ್ರೆಡಿ ಹಾಲೆಲ್ಲ ಬ್ರಾಮ್ಸಲ್ಲಿ ತೊಗೊಂಡು ಬಂದಿದ್ವಿ. ಸ್ವಲ್ಪ ಗ್ರೇಪ್ಸು ಮತ್ತು ಕ್ಯಾಪ್ಸಿಕಮ್ ಹಾಗೆ ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡು ಮತ್ತು ಬಾತ್ರೂಮ್ಗೆ ಏನೇನು ಬೇಕೋ ಅದೆಲ್ಲ ಒಂದಷ್ಟು ತೊಗೊಂಡು ಬಂದ್ವಿ. ಮತ್ತು ಇಲ್ಲಿ ನೋಡಿ ತುಳಸಿ, ಆಯ್ತಾ ಮಾದ್ಯ ವಿಡಿಯೋ ಮಾಡ್ಕೊಂಡಿರೋದು ನಾನು. ಹಾಗೆ ಅದು ಚಿಕ್ಕ ಬಾಟಲ್ ಇಟ್ಟಿದ್ವಿ ಹೋದ ಸರಿ, ಹೆಂಗೂ ಇತ್ತಲ್ವ ಹೋದ ಸರಿ ತಂದಿಟ್ಟಿದ್ದೆ, ನನ್ನ ಮಣ್ಣೆಲ್ಲ ರೆಡಿ ಮಾಡಿಟ್ಟಿದ್ದೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಏನಂದರೆ ಬೆಂಗಳೂರಲ್ಲಿ ಇರುತ್ತಲ್ಲ ಆ ಥರ ಗಟ್ಟಿಯಾಗಿರೋದಿಲ್ಲ, ಅದು ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಸ್ಟೆಮ್ಮು, ಅದಕ್ಕೋಸ್ಕರ ಸುಮ್ಮನೆ ಹಾಗೆ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಪಾಟ್ಗೆಲ್ಲ ಹಾಕಿದೆ. ನಮ್ಮ ಆದಿ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿದ್ದಾಳಲ್ವ. ಮತ್ತು ತುಂಬ ಘಮ್ ಅಂತ ಇರುತ್ತೆ ಇದು. ಏನಂದರೆ ಇಲ್ಲಿ ಅವರು ತಿನ್ನೋಕ್ಕೆ ಅಂತ ಯೂಸ್ ಮಾಡ್ತಾರೆ, ಅದು ಚಿಕ್ಕದ್ರಲ್ಲ ಇಟ್ಕೊಂಡು ಮೇಲೆ ಕಟ್ ಮಾಡಿ ಕಟ್ ಮಾಡಿ ಹಾಗೆ ತಿಂತಾರೆ. ನನಗೆ ಇದೊಂಥರ ಪೂಜೆಗೆ ರೂಢಿಯಾಗಿತ್ತು, ಬಟ್ ನೋಡೋಣ ಹೆಂಗೆ ಬರುತ್ತೆ, ಏನು ಇದಕ್ಕೆ ಪೂಜೆ ಮಾಡ್ಬೋದಲ್ಲ ಅಂತ ತೊಗೊಂಡು ಬಂದೆ. ಅದಾದಮೇಲೆ ರಾತ್ರಿಗೂ ಕೂಡ ನಾವು ಅಕ್ಕಿ ರೊಟ್ಟಿನೇ ತಿಂದ್ಬಿಟ್ವಿ, ಚಟ್ನಿ ಮತ್ತು ಅಕ್ಕಿ ರೊಟ್ಟಿ. ಒಂದೊಂದೇ ಅಲ್ವ, ಏನಷ್ಟು ಅಷ್ಟೊಂದು ಹೊಟ್ಟೆ ಹಸಿವಾಗಿರಲಿಲ್ಲ, ಕಾಫಿ ಕುಡಿದಿದ್ವಿ ಅಲ್ಲಿಂದ ಬಂದು, ಅದಕ್ಕೋಸ್ಕರ ಎಲ್ಲರೂ ಒಂದೊಂದೇ ರೊಟ್ಟಿ ತಿಂದ್ಬಿಟ್ವಿ ಅಷ್ಟೇ. ಫ್ರೆಂಡ್ಸ್, ಇನ್ನೊಂದು ಚಿಕ್ಕದು ಟಿಪ್ಸ್ ಕೊಟ್ಬಿಟ್ಟು ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ತುಂಬ ಸಿಂಪಲ್ ಆಗಿ ಇರುತ್ತೆ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದೇನಂತ ಅಂದರೆ ಒಂದು ಚಿಕ್ಕ ಟಿಪ್ಸು ಅಂತ ಅಂದರೆ, ಇವಾಗ ಮನೇಲಿ ಹೆಪ್ಪಿರೋದಿಲ್ಲ, ಯಾರೋ ಅಕ್ಕಪಕ್ಕದಲ್ಲಿ ಇರೋದಿಲ್ಲ, ಮೊಸರು ಹಿಂಗೆ ಮಾಡೋದು ಅಂತ ಡೌಟ್ ಇತ್ತು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಹಸಿಮೆಣಸಿನ್ಕಾಯಿ ನೀಟಾಗಿ ತೊಳ್ಕೊಂಡು ಎರಡು ಹಸಿಮೆಣಸಿನ್ಕಾಯಿ ಹಾಕೋಬೇಕು ನೋಡಿ. ಸೊ ಅಷ್ಟೇ, ಇದನ್ನು ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ನೀವು ಬೆಂಗಳೂರಲ್ಲಿ ಈ ಥರ ರಾತ್ರಿ ಹಾಕ್ಕೊಂಡು ಬೆಳಗ್ಗೆಗೆ ನೋಡಿದ್ರೆ ಆರಾಮಾಗಿ ಎಪ್ಪಾಗ್ಬಿಟ್ಟಿರುತ್ತೆ, ಇಲ್ಲಿ ಈ ವೆದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಆದರೂ ನಾನು ಎಪ್ಪಾಗಿದ ತಕ್ಷಣ ತೋರಿಸ್ತೀನಿ ಎಷ್ಟು ನೀಟಾಗಿ ಮೊಸರು ಬರುತ್ತೆ ಅಂತ. ಆದಮೇಲೆ ಒಂದೇ ಸರಿ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಈ ವಿಡಿಯೋ ಅಲ್ಲಿಗೆ ಜಾಯಿನ್ ಮಾಡಬೇಕು ಅಂತ ಹಾಕ್ತಾ ಇದ್ದೀನಿ. ಒಂದು ದಿನ ಆದಮೇಲೆ ನಾನು ತೆಗೆದಿರೋದು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಪ್ಪಾಕಿದೆ ಅಂತ. ಮತ್ತು ಹಸಿಮೆಣಸಿನ್ಕಾಯಿ ಎತ್ತಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ, ಮೊಸರು ರೆಡಿ ಆಯಿತು ನೋಡಿ. ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ. ತುಂಬಾ ಯೂಸ್ಫುಲ್ ಇದು, ಯಾರಿಗಾದರೂ ಗೊತ್ತಿಲ್ಲದಿರೋರಿಗೆ ಹೊಸಬ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಮೊಸರಿಲ್ಲ ಎಪ್ಪಾಕೋಕ್ಕೆ ಅಂತೆಲ್ಲ ವರಿ ಮಾಡ್ಕೋಬೇಕಾಗಿಲ್ಲ. ಇಂಡಿಯಾದಲ್ಲಿ ತುಂಬ ಬೇಗ ಆಗುತ್ತೆ ಆ ಟೆಂಪ್ರೇಚರ್ಗೆ, ಇನ್ ಕೇಸ್ ಯು ಎಸ್ ಎ ಕೆನಡಾದಲ್ಲಿ ಈ ಥರ ಇರೋರಾದರೆ ರಾತ್ರಿ ಹೊತ್ತು ಈ ಥರ ಬೆಚ್ಚಗಿರೋ ಹಾಲಿಗೆ ಕಾಯಿಸ್ಬಿಟ್ಟು ಈ ಥರ ಹಾಕ್ಬಿಟ್ಟು ಅವನಲ್ಲಿಡಿ, ಮತ್ತು ಬೆಳಗ್ಗೆ ತೆಗೆದುಬಿಟ್ಟು ನೋಡಿದ್ರೆ ಆಗಿರುತ್ತೆ ಆರಾಮಾಗಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್ ಬಾಯ್.